24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಾಲೂಕಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಹೈಕೋರ್ಟ್ ಆದೇಶ ಪಾಲಿಸದೇ ಇದ್ರೆ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಕೇಸ್ ದಾಖಲಿಸಲಾಗುತ್ತೆ ಅಂತ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಹ್ಯೂಮನ್ ರೈಟ್ಸ್ ಸದಸ್ಯ ಎಡಿ ನದಾಫಿ ಹೇಳಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಳಗಾವಿಯ ಮನ್ನತ್ ಕಾಲೋನಿ, ಮಹಂತೇಶ್ ನಗರ ಮತ್ತಿತರ ಬಡಾವಣೆಯಲ್ಲಿ ಹಲವರು ಇತ್ತೀಚೆಗೆ ಬೀದಿ ನಾಯಿಗಳ ಕಡಿತಕ್ಕೆ ಒಳಗಾಗಿದ್ದಾರೆ. ಇಂತಹ ಪ್ರಕರಣ ನಿರಂತರವಾಗಿ ವರದಿಯಾಗ್ತಾ ಇದ್ರೂ ಬೀದಿ ನಾಯಿಗಳ ಉಪಟಳ ನಿಯಂತ್ರಣಕ್ಕೆ ತರುವಲ್ಲಿ ಸ್ಥಳೀಯ ಸಂಸ್ಥೆಯವರು ಮತ್ತು ಪೊಲೀಸರು ವಿಫಲವಾಗಿದ್ದಾರೆ ಎಂದರು. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ಸೇರಿ ಜನರ ಜೀವಕ್ಕೆ ಅಪಾಯ ತಂದೊಡ್ಡುತ್ತಿರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಎಂದರು. ಮಕ್ಕಳು ಶಾಲೆಗೆ ಹೋಗುವಾಗ ಮತ್ತು ಆಟವಾಡುವಾಗ, ಜನ ವಾಯುವಿಹಾರಕ್ಕೆ ಹೋದಾಗ, ಕೂಲಿ ಕಾರ್ಮಿಕರು ಕೆಲಸ ಮುಗಿಸಿ ತಡರಾತ್ರಿ ಮನೆಗೆ ಹೋಗುವಾಗ, ಮತ್ತು ಜನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಬೀದಿ ನಾಯಿ ದಾಳಿ ಮಾಡ್ತಾ ಇವೆ. ಕೋರ್ಟ್ ಈ ವಿಷಯ ಗಂಭೀರವಾಗಿ ಪರಿಗಣಿಸಿದೆ. ಅಗತ್ಯ ಬಿದ್ದರೆ ಸ್ವಯಂ ರಕ್ಷಣೆ ದೃಷ್ಟಿಯಿಂದ ಬೀದಿ ನಾಯಿಗಳನ್ನ ಕೊಲ್ಲುವ ಹಕ್ಕುಗಳನ್ನ ಸ್ಥಳೀಯ ಸಂಸ್ಥೆಗಳಿಗೆ ನೀಡಿದೆ. ಹಾಗಾಗಿ ಬೀದಿ ನಾಯಿಗಳ ಉಪಟಳ ನಿಲ್ಲಿಸಲು ದಿಟ್ಟ ಹೆಜ್ಜೆ ಇರಿಸಿ ಕೋರ್ಟ್ ಆದೇಶ ಪಾಲಿಸಬೇಕು ಎಂದರು. ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ವಿಚಾರವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಎಂದರು. ಮಗುವಿಗೆ ನಾಯಿ ಕಚ್ಚಿದ್ದು ತಾವು ಇದನ್ನ ನೋಡಬಹುದು. ಆ ಮಗುವಿನ ಗಲ್ಲಾನೇ ಅದು ತಕ್ಕೊಂಡು ಹೋಗ್ಬಿಟ್ಟಿದೆ. ಈಗ ಇಂತಹ ಒಂದು ಸಿಚುವೇಶನ್ನಲ್ಲಿ ಪೇರೆಂಟ್ಸ್ ಏನು ಮಾಡಬೇಕು, ಪೇರೆಂಟ್ಸ್ ಏನು ಮಾಡ್ತಾರೆ, ನಾಯಿ ಕಚ್ತಾ ಇರಬೇಕಾದ್ರೆ ಆ ನಾಯಿನ ಹೊಡೆಯಲ್ಲ. ಅವರು ಆ ನಾಯಿನ ಹೊಡೆಯಲ್ಲ ಯಾಕೆ ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ, ಇಲ್ಲ ನಮಗೆ ಕಾರ್ಪೊರೇಷನ್ದವರಾಗಲಿ ಮತ್ತು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಆರ್ಡರ್ ಇದೆ ಅಂತೆ, ನಾಯಿಗಳನ್ನ ಹೊಡಿಬಾರ್ದು, ಹೊಡೆದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅಂತೆ. ನಿಮ್ಮ ಮಗುವಿನ ಜೀವ ಹೋಗ್ತೇವಿದೆ, ಅದು ನಿಮ್ಮ ಮಗುವಿನ ಜೀವ ಉಳಿಸ್ತೀರ ಅಥವಾ ನೀವು ನಾಯಿನ ಹೊಡೆಯೋದಿಲ್ವಾ? ನಿಮಗೆ ನಾನು ಕೇಳ್ತಾ ಇರೋದು ಈ ಪ್ರಶ್ನೆ, ನೀವು ನಿಮ್ಮ ಜೀವ ಉಳಿಸ್ತೀರಾ ಅಥವಾ ನಾಯಿನ ಕಚ್ಚಕ್ಕೆ ಬಿಡ್ತೀರಾ? ಮಗುವಿನ ಜೀವನ ಇಂಪಾರ್ಟೆಂಟು ಅಥವಾ ನಾಯಿ ಜೀವನ ಇಂಪಾರ್ಟೆಂಟು? ಈ ನಿಟ್ಟಿನಲ್ಲಿ ನಾವೆಲ್ಲರೂ ಏನು ಅರ್ಥ ಮಾಡ್ಕೋಬೇಕಂತಂದರೆ, ಮನುಷ್ಯರು ಮೇಲು, ಮನುಷ್ಯರ ಜೀವನ ಇಂಪಾರ್ಟೆಂಟ್. ಇದೇ ನಿಟ್ಟಿನಲ್ಲಿ ಕೇರಳ ಹೈಕೋರ್ಟ್ ಹೇಳುತ್ತೆ, ಮನುಷ್ಯರ ಜೀವನ ನಾಯಿಗಳ ಜೀವನಕ್ಕಿಂತ ಅತಿ ಮೌಲ್ಯವಾದದ್ದು. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನೀವು ಮನುಷ್ಯ ಜೀವನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾಯಿಗಳ ಜೀವನವನ್ನು ಉಳಿಸುವುದಕ್ಕೆ ಮಾನ್ಯತೆ ನೀಡದಿದ್ದರೆ ಒಳ್ಳೆಯದು. ಇದಕ್ಕೆ ನಮಗೆ ಕಾನೂನಿನಲ್ಲಿ ಸೆಲ್ಫ್ ಡಿಫೆನ್ಸ್ ಅನ್ನೋದು ಇದೆ. ಈಗ ಒಬ್ಬ ಮತ್ತೊಬ್ಬ ವ್ಯಕ್ತಿ ಮೇಲೆ ಜೀವ ಬೆದರಿಕೆ ಹಾಕೋದಾಗಲಿ ಅಥವಾ ಅವನನ್ನು ಕೊಲ್ಲೋನಕ್ಕೆ ಬಂದಾಗ ಸೆಲ್ಫ್ ಡಿಫೆನ್ಸಲ್ಲಿ ನಾವು ಅವನನ್ನು ಕೊಲ್ಲಬಹುದು ಅಂತ ಇದೆ. ಅದೇ ರೀತಿಯಾಗಿ ನಾಯಿಗಳು ಜನರನ್ನು ಅಟ್ಯಾಕ್ ಮಾಡಿದಾಗ, ಜನರನ್ನು ಅದು ಕಚ್ಚಕ್ಕೆ ಬಂದಾಗ ಅಥವಾ ಅದರಿಂದ ಏನೋ ಒಂದು ಅಟ್ಯಾಕ್ ಆಗುತ್ತೆ, ಅದರಿಂದ ಜೀವ ಹೋಗುತ್ತೆ ಎನ್ನುವಂಥ ಒಂದು ಬೆದರಿಕೆ ಇದ್ದಾಗ ಆ ನಾಯಿಗಳನ್ನು ಕೊಲ್ಲುವ ಅಧಿಕಾರ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಸೆಲ್ಫ್ ಡಿಫೆನ್ಸ್ನಲ್ಲಿ ಇದೆ. ಇದು ಈ ನಿಟ್ಟಿನ ಪ್ರೆಸ್ ಕಾನ್ಫರೆನ್ಸ್ನ ಒಂದು ಉದ್ದೇಶ. ಎಂಎ ಜಮಾದರ್, ಎಂಎಸ್ ಕಮಲಾಪುರ, ಐಎಂ ಶಹಾಪುರಿ, ಡಬ್ಲ್ಯೂಎಂ ಶಹಾಪುರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.